Special Variables in Perl ಎಂಬ ಸ್ಪೋಕನ್ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ. ಈ ಟ್ಯುಟೋರಿಯಲ್ ನಲ್ಲಿ ನಾವು ಗ್ಲೋಬಲ್ ಸ್ಪೆಷಲ್ ವೇರಿಯಬಲ್ ಗಳು, ಸ್ಪೆಷಲ್ ಕಮಾಂಡ್ ಲೈನ್ ವೇರಿಯಬಲ್ ಗಳು, ಗ್ಲೋಬಲ್ ಸ್ಪೆಷಲ್ ಕಾನ್ಸ್ಟೆಂಟ್ ಗಳು ಇವುಗಳ ಬಗ್ಗೆ ಕಲಿಯುವೆವು. ಈ ಟ್ಯುಟೋರಿಯಲ್ ಗಾಗಿ ನಾನು Ubuntu Linux 12.04 ಆಪರೇಟಿಂಗ್ ಸಿಸ್ಟಮ್, Perl 5.14.2 ಮತ್ತು Gedit ಟೆಕ್ಸ್ಟ್ ಎಡಿಟರ್ ಗಳನ್ನು ಬಳಸುತ್ತಿದ್ದೇನೆ. ನಿಮಗೆ ಇಷ್ಟವಾದ ಯಾವುದೇ ಟೆಕ್ಸ್ಟ್ ಎಡಿಟರ್ ಅನ್ನು ಬಳಸಬಹುದು. ಪೂರ್ವ ತಯಾರಿ ಎಂದು ನಿಮಗೆ ಪರ್ಲ್ ಪ್ರೋಗ್ರಾಮಿಂಗ್ ಬಗ್ಗೆ ತಿಳಿದಿರುವುದು ಅವಶ್ಯಕ. ಇಲ್ಲದಿದ್ದರೆ ಸಂಬಂಧಿತ ಪರ್ಲ್ ಸ್ಪೋಕನ್ ಟ್ಯುಟೋರಿಯಲ್ ಗಳನ್ನು ಸ್ಪೋಕನ್ ಟ್ಯುಟೋರಿಯಲ್ ವೆಬ್ಸೈಟ್ ಮೇಲೆ ನೋಡಿ. ಸ್ಪೆಷಲ್ ವೇರಿಯಬಲ್ ಗಳೆಂದರೆ ಏನು? ಸ್ಪೆಷಲ್ ವೇರಿಯಬಲ್ ಗಳು ಮೊದಲೇ ಡಿಫೈನ್ ಮಾಡಲ್ಪಟ್ಟ ಹಾಗೂ ಪರ್ಲ್ ನಲ್ಲಿ ವಿಶೇಷ ಅರ್ಥವನ್ನು ಹೊಂದಿರುವ ವೇರಿಯಬಲ್ ಗಳಾಗಿವೆ. ಇವುಗಳನ್ನು ಬಳಸುವ ಮುನ್ನ ಇನಿಷಿಯಲೈಸ್ ಮಾಡಬೇಕಾಗಿಲ್ಲ. ಸರ್ಚ್ ನ ಫಲಿತಾಂಶವನ್ನು, ಎನ್ವಿರಾನ್ಮೆಂಟ್ ವೇರಿಯಬಲ್ ಗಳನ್ನು ಮತ್ತು ಡೀಬಗ್ಗಿಂಗ್ ಅನ್ನು ನಿಯಂತ್ರಿಸಲು ಫ್ಲಾಗ್ ಗಳನ್ನು ಇಡಲು ಇವುಗಳನ್ನು ಬಳಸಲಾಗುತ್ತದೆ. ಮೊದಲು ಗ್ಲೋಬಲ್ ಸ್ಪೆಷಲ್ ವೇರಿಯಬಲ್ ಗಳ ಬಗ್ಗೆ ನಾವು ಕಲಿಯುವವು. ಡಾಲರ್ ಅಂಡರ್ಸ್ಕೋರ್ ಇದು ವ್ಯಾಪಕವಾಗಿ ಬಳಸಲ್ಪಡುವ ಒಂದು ಸ್ಪೆಷಲ್ ವೇರಿಯಬಲ್ ಆಗಿದೆ. ಡಾಲರ್ ಅಂಡರ್ಸ್ಕೋರ್ ಬಹಳಷ್ಟು ಫಂಕ್ಷನ್ ಗಳಿಗೆ ಮತ್ತು ಪ್ಯಾಟರ್ನ್ ಅನ್ನು ಹುಡುಕುವ ಸ್ಟ್ರಿಂಗ್ ಗಳಿಗೆ ಡಿಫಾಲ್ಟ್ ಪ್ಯಾರಾಮೀಟರ್ ಆಗಿರುತ್ತದೆ. ಒಂದು ಸ್ಯಾಂಪಲ್ ಪ್ರೋಗ್ರಾಂ ಅನ್ನು ಬಳಸಿ ಡಾಲರ್ ಅಂಡರ್ಸ್ಕೋರ್ ಎಂಬ ವೇರಿಯಬಲ್ ನ ಬಳಕೆಯನ್ನು ನಾವು ತಿಳಿದುಕೊಳ್ಳೋಣ. ನಾನು ಈಗಾಗಲೇ ಕ್ರಿಯೇಟ್ ಮಾಡಿರುವ ಸ್ಪೆಷಲ್ ಡಾಟ್ ಪಿ ಎಲ್ ಎಂಬ ಫೈಲ್ ಅನ್ನು ಓಪನ್ ಮಾಡುತ್ತೇನೆ. ಟರ್ಮಿನಲ್ ಗೆ ಹೋಗಿ ಹೀಗೆ ಟೈಪ್ ಮಾಡಿ, ಜಿ ಎಡಿಟ್ ಸ್ಪೆಷಲ್ ಡಾಟ್ ಪಿ ಎಲ್ ಎಂಪರ್ಸೆಂಡ್ ಮತ್ತು ಎಂಟರ್ ಅನ್ನು ಒತ್ತಿ. ಸ್ಪೆಷಲ್ ಡಾಟ್ ಪಿ ಎಲ್ ಎಂಬ ಫೈಲ್ ಈಗ ಜಿ ಎಡಿಟ್ ನಲ್ಲಿ ಓಪನ್ ಆಗಿರುತ್ತದೆ. ಸ್ಕ್ರೀನ್ ನ ಮೇಲೆ ತೋರಿಸಿದಂತೆ ಕೋಡ್ ಅನ್ನು ಟೈಪ್ ಮಾಡಿ ನಾನು ಈಗ ಕೋಡ್ ಅನ್ನು ವಿವರಿಸುತ್ತೇನೆ. ಇಲ್ಲಿ ಎರಡು ಫಾರ್ ಈಚ್ ಲೂಪ್ ಗಳಿರುತ್ತವೆ. ಈ ಎರಡು ಫಾರ್ ಈಚ್ ಲೂಪ್ ಗಳು ಒಂದೇ ಫಲಿತಾಂಶವನ್ನು ಎಕ್ಸಿಕ್ಯೂಟ್ ಮಾಡುತ್ತವೆ. ಲೂಪ್ ನ ಪ್ರತಿಯೊಂದು ಪುನರಾವರ್ತನೆಯಲ್ಲಿ ಈಗಿನ ಸ್ಟ್ರಿಂಗ್ ಅನ್ನು ಡಾಲರ್ ಅಂಡರ್ಸ್ಕೋರ್ ನಲ್ಲಿ ಇಡಲಾಗಿದೆ ಮತ್ತು ಡಿಫಾಲ್ಟ್ ಆಗಿ ಇದು ಪ್ರಿಂಟ್ ಸ್ಟೇಟ್ಮೆಂಟ್ ನಿಂದ ಬಳಸಲ್ಪಡುತ್ತದೆ. ಡಾಲರ್ ಅಂಡರ್ಸ್ಕೋರ್ ಡಾಲರ್ ಕಲರ್ ಎಂಬ ಒಂದು ಹೆಚ್ಚಿನ ವೇರಿಯಬಲ್ ನ ಬಳಕೆಯನ್ನು ಉಳಿಸುತ್ತದೆ. ಫೈಲ್ ಅನ್ನು ಸೇವ್ ಮಾಡಲು ಕಂಟ್ರೋಲ್ ಎಸ್ ಒತ್ತಿ. ಆಮೇಲೆ ಟರ್ಮಿನಲ್ ಗೆ ಬದಲಾಯಿಸಿ ಪರ್ಲ್ ಸ್ಪೆಷಲ್ ಡಾಟ್ ಪಿ ಎಲ್ ಎಂದು ಟೈಪ್ ಮಾಡಿ ಎಂಟರ್ ಅನ್ನು ಒತ್ತಿ ಮತ್ತು ಪರ್ಲ್ ಸ್ಕ್ರಿಪ್ಟ್ ಅನ್ನು ಎಕ್ಸಿಕ್ಯೂಟ್ ಮಾಡಿ. ಇಲ್ಲಿ ಎರಡು ಫಾರ್ ಈಚ್ ಲೂಪ್ ಗಳು ಒಂದೇ ಔಟ್ಪುಟ್ ಅನ್ನು ಕೊಡುತ್ತವೆ. ಈಗ ಡಾಲರ್ ಅಂಡರ್ಸ್ಕೋರ್ ವೇರಿಯಬಲ್ ಹೇಗೆ ಸೂಚ್ಯವಾಗಿದೆ ಎಂಬುದನ್ನು ತೋರಿಸಲು ನಾವು ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಸ್ಪೆಷಲ್ ಡಾಟ್ ಪಿ ಎಲ್ ಫೈಲ್ ಗೆ ಹಿಂದಿರುಗಿ ಸ್ಕ್ರೀನ್ ಮೇಲೆ ತೋರಿಸಿದ ಕೋಡ್ ನ ಭಾಗವನ್ನು ಟೈಪ್ ಮಾಡಿ. ಈ ಪ್ರೋಗ್ರಾಂ ಫಸ್ಟ್ ಡಾಟ್ ಟಿ ಎಕ್ಸ್ ಟಿ ಎಂಬ ಫೈಲ್ ಅನ್ನು ಒಂದೊಂದೇ ಸಾಲಿನಂತೆ ಓದುತ್ತದೆ. ನಂತರ ಇದು ಎಲ್ಲ ಸಾಲುಗಳನ್ನು ಓದುವವರೆಗೆ ಡಾಟಾ ಫೈಲ್ ನಲ್ಲಿ ಲೂಪ್ ಮಾಡುತ್ತದೆ. ಪ್ರಿಂಟ್ ಡಾಲರ್ ಅಂಡರ್ಸ್ಕೋರ್ ಎಂಬ ವೇರಿಯಬಲ್ ಫಸ್ಟ್ ಡಾಟ್ ಟಿ ಎಕ್ಸ್ ಟಿ ಎಂಬ ಫೈಲ್ ನ ಈಗಿನ ಲೈನ್ ನಲ್ಲಿರುವ ವಿಷಯಗಳನ್ನು ಪ್ರಿಂಟ್ ಮಾಡುತ್ತದೆ. ವೈಲ್ ಲೂಪ್ ನಲ್ಲಿ ಡಾಲರ್ ಅಂಡರ್ಸ್ಕೋರ್ ನ ಬಳಕೆಯು ಸೂಚ್ಯವಾಗಿರುತ್ತದೆ. ನಾವು ಇದರ ಬಗ್ಗೆ ಮುಂದಿನ ಟ್ಯುಟೋರಿಯಲ್ ಗಳಲ್ಲಿ ಇನ್ನಷ್ಟು ನೋಡುವೆವು. ಅಟ್ ದ ರೇಟ್ ಅಂಡರ್ಸ್ಕೋರ್ ಸಬ್ರೂಟೀನ್ ಪ್ಯಾರಾಮೀಟರ್ ಗಳನ್ನು ಸ್ಟೋರ್ ಮಾಡಲು ಬಳಸಲಾಗುವ ಒಂದು ಸ್ಪೆಷಲ್ ವೇರಿಯಬಲ್ ಆಗಿದೆ. ಸಬ್ರೂಟೀನ್ ಗಾಗಿ ಆರ್ಗ್ಯುಮೆಂಟ್ ಗಳನ್ನು ಈ ಅರೇ ವೇರಿಯಬಲ್ ನಲ್ಲಿ ಸ್ಟೋರ್ ಮಾಡಲಾಗುತ್ತದೆ. ಪಾಪ್ ಶಿಫ್ಟ್ ಗಳಂತಹ ಅರೇ ಆಪರೇಷನ್ ಗಳನ್ನು ಸಾಮಾನ್ಯ ಅರೇಗಳಲ್ಲಿ ಮಾಡುವಂತೆಯೇ ನಾವು ಈ ವೇರಿಯಬಲ್ ನ ಮೇಲೆ ಮಾಡಬಹುದು. ಇದಕ್ಕಾಗಿ ನಾನು ಒಂದು ಉದಾಹರಣೆಯನ್ನು ತೋರಿಸುವನು. ಮತ್ತೊಮ್ಮೆ ನಾವು ಸ್ಪೆಷಲ್ ಡಾಟ್ ಪಿ ಎಲ್ ಫೈಲ್ ಗೆ ಹಿಂದಿರುಗೋಣ. ಸ್ಕ್ರೀನ್ ನ ಮೇಲೆ ತೋರಿಸಿದಂತೆ ಕೋಡ್ ಅನ್ನು ಟೈಪ್ ಮಾಡಿ. ಈ ಪ್ರೋಗ್ರಾಂ ಎರಡು ಸಂಖ್ಯೆಗಳಲ್ಲಿ ದೊಡ್ಡ ವ್ಯಾಲ್ಯೂವನ್ನು ಹಿಂದಿರುಗಿಸುವುದು, ಅಟ್ ದ ರೇಟ್ ಅಂಡರ್ಸ್ಕೋರ್ ಡಾಲರ್ ಎ ಡಾಲರ್ ಬಿ ಎಂಬ ಎರಡು ಆರ್ಗ್ಯುಮೆಂಟ್ ಗಳನ್ನು ಸ್ಟೋರ್ ಮಾಡುವ ಒಂದು ಲೋಕಲ್ ಅರೇ ಆಗಿದೆ. ಎಂದರೆ ಇದನ್ನು ಡಾಲರ್ ಅಂಡರ್ಸ್ಕೋರ್ ಇಂಡೆಕ್ಸ್ ಆಫ್ ಜೀರೋ ಹಾಗೂ ಡಾಲರ್ ಅಂಡರ್ಸ್ಕೋರ್ ಇಂಡೆಕ್ಸ್ ಆಫ್ ಒನ್ ಗಳ ಅಡಿಯಲ್ಲಿ ಸ್ಟೋರ್ ಮಾಡಲಾಗುತ್ತದೆ. ಪ್ರಿಂಟ್ ಸ್ಟೇಟ್ಮೆಂಟ್ ಕೊಟ್ಟಿರುವ ಎರಡು ಸಂಖ್ಯೆಗಳಲ್ಲಿ ದೊಡ್ಡದನ್ನು ಪ್ರಿಂಟ್ ಮಾಡುತ್ತದೆ. ಫೈಲ್ ಅನ್ನು ಸೇವ್ ಮಾಡಲು ಕಂಟ್ರೋಲ್ ಎಸ್ ಅನ್ನು ಒತ್ತಿ. ಟರ್ಮಿನಲ್ ಗೆ ಬದಲಾಯಿಸಿ ಹಾಗೂ ಪರ್ಲ್ ಸ್ಕ್ರಿಪ್ಟ್ ಅನ್ನು ಎಕ್ಸಿಕ್ಯೂಟ್ ಮಾಡಿ. ಇದಕ್ಕಾಗಿ ಹೀಗೆ ಟೈಪ್ ಮಾಡಿ, ಪರ್ಲ್ ಸ್ಪೆಷಲ್ ಡಾಟ್ ಪಿ ಎಲ್ ಮತ್ತು ಎಂಟರ್ ಅನ್ನು ಒತ್ತಿ. ಗರಿಷ್ಠ ವ್ಯಾಲ್ಯೂವನ್ನು ಔಟ್ಪುಟ್ ನಂತೆ ತೋರಿಸಲಾಗುತ್ತದೆ. ಈಗ ನಾವು ಮುಂದೆ ನಡೆಯೋಣ. ಎನ್ವಿರಾನ್ಮೆಂಟ್ ವೇರಿಯಬಲ್ ಗಳನ್ನು ಪರ್ಸೆಂಟೇಜ್ ನಂತರ ದೊಡ್ಡಕ್ಷರದಲ್ಲಿ ಇಎನ್ವಿ ಇಂದ ಪ್ರತಿನಿಧಿಸಲಾಗುತ್ತದೆ. ಎನ್ವಿರಾನ್ಮೆಂಟ್ ವೇರಿಯಬಲ್ ಗಳು ಕೆಳಗೆ ಹೇಳಿದಂತಹ ಈಗಿನ ಎನ್ವಿರಾನ್ಮೆಂಟ್ ವೇರಿಯಬಲ್ ಗಳ ಒಂದು ಪ್ರತಿಯನ್ನು ಒಳಗೊಂಡಿರುತ್ತವೆ. ಒಂದು ಸ್ಯಾಂಪಲ್ ಪ್ರೋಗ್ರಾಂ ಅನ್ನು ಬಳಸಿ ಪರ್ಸೆಂಟೇಜ್ ಇಎನ್ವಿ ವೇರಿಯಬಲ್ ಅನ್ನು ನಾವು ತಿಳಿದುಕೊಳ್ಳೋಣ. ನಾವು ಸ್ಪೆಷಲ್ ಡಾಟ್ ಪಿ ಎಲ್ ಎಂಬ ಫೈಲ್ ಗೆ ಹಿಂದಿರುಗುವೆವು. ಸ್ಕ್ರೀನ್ ನ ಮೇಲೆ ತೋರಿಸಿದಂತೆ ಈ ಕೆಳಗಿನ ಕೋಡ್ ಅನ್ನು ಟೈಪ್ ಮಾಡಿ. ಫೈಲ್ ಅನ್ನು ಸೇವ್ ಮಾಡಲು ಕಂಟ್ರೋಲ್ ಎಸ್ ಅನ್ನು ಒತ್ತಿ. ಟರ್ಮಿನಲ್ ಗೆ ಬದಲಾಯಿಸಿ ಮತ್ತು ಪರ್ಲ್ ಸ್ಕ್ರಿಪ್ಟ್ ಅನ್ನು ಎಕ್ಸಿಕ್ಯೂಟ್ ಮಾಡಿ. ಹೀಗೆ ಟೈಪ್ ಮಾಡಿ, ಪರ್ಲ್ ಸ್ಪೆಷಲ್ ಡಾಟ್ ಪಿ ಎಲ್ ಮತ್ತು ಎಂಟರ್ ಅನ್ನು ಒತ್ತಿ. ನಾವು ಪಿಡಬ್ಲ್ಯೂಡಿ, ಯೂಸರ್ ನೇಮ್, ಲ್ಯಾಂಗ್ವೇಜ್ ಗಳಂತಹ ಈಗಿನ ಎನ್ವಿರಾನ್ಮೆಂಟ್ ನ ವಿವರಗಳನ್ನು ನೋಡಬಹುದು. ನಂತರ ನಾವು ಡಾಲರ್ ಜೀರೋ ಎಂಬ ಇನ್ನೊಂದು ಸ್ಪೆಷಲ್ ವೇರಿಯಬಲ್ ನ ಬಗ್ಗೆ ನೋಡುವೆವು.
$0 ಎಂಬ ಸ್ಪೆಷಲ್ ವೇರಿಯಬಲ್ ಈಗ ಸದ್ಯಕ್ಕೆ ಎಕ್ಸಿಕ್ಯೂಟ್ ಆಗುತ್ತಿರುವ ಪರ್ಲ್ ಪ್ರೋಗ್ರಾಂನ ಹೆಸರನ್ನು ಒಳಗೊಂಡಿದೆ. ಇದನ್ನು ಸಾಮಾನ್ಯವಾಗಿ ಲಾಗಿಂಗ್ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ. ಉದಾಹರಣೆಗೆ ನನ್ನ ಹತ್ತಿರ first.pl ಎಂಬ ಫೈಲ್ ಇದೆ. ಇಲ್ಲಿ ತೋರಿಸಿದಂತೆ ನಾನು ಇದರಲ್ಲಿ $0 ವೇರಿಯಬಲ್ ಅನ್ನು ಬಳಸುತ್ತಿದ್ದೇನೆ. ಎಕ್ಸಿಕ್ಯೂಟ್ ಮಾಡಿದ ಮೇಲೆ ಇದು ಫೈಲ್ ನೇಮ್ first.pl ಅನ್ನು ಪ್ರಿಂಟ್ ಮಾಡುವುದು. ಪರ್ಲ್ ಅರೇಯನ್ನು ಸಾರ್ಟ್ ಮಾಡುವ ಸಾರ್ಟ್ ಎಂಬ ಒಂದು ಬಿಲ್ಟ್ ಇನ್ ಫಂಕ್ಷನ್ ಅನ್ನು ಹೊಂದಿದೆ. ಕಂಪ್ಯಾರಿಸನ್ ಫಂಕ್ಷನ್ ನ್ಯೂಮೆರಿಕಲ್ ಕಂಪ್ಯಾರಿಸನ್ ಆಪರೇಟರ್ ಅನ್ನು ಬಳಸಿ ತನ್ನ ಪ್ಯಾರಾಮೀಟರ್ ಗಳನ್ನು ಹೋಲಿಸುವುದು. ಇಲ್ಲಿ ತೋರಿಸಿದಂತೆ ಈ ಆಪರೇಟರ್ ಅನ್ನು ಲೆಸ್ಸರ್ ದೆನ್ ಈಕ್ವಲ್ ಟು ಗ್ರೇಟರ್ ದೆನ್ ಚಿಹ್ನೆಗಳಿಂದ ಪ್ರತಿನಿಧಿಸಲಾಗುವುದು. ನಾವು ಇದಕ್ಕಾಗಿ ಒಂದು ಉದಾಹರಣೆಯನ್ನು ನೋಡೋಣ. ಟರ್ಮಿನಲ್ ಅನ್ನು ಓಪನ್ ಮಾಡಿ ಮತ್ತು ಹೀಗೆ ಟೈಪ್ ಮಾಡಿ ಜಿಎಡಿಟ್ ಸಾರ್ಟ್ ಡಾಟ್ ಪಿಎಲ್ ಎಂಪರ್ಸೆಂಟ್ ಮತ್ತು ಎಂಟರ್ ಅನ್ನು ಒತ್ತಿ. ಸಾರ್ಟ್ ಡಾಟ್ ಪಿಎಲ್ ಎಂಬ ಫೈಲ್ ಈಗ ಜಿಎಡಿಟ್ ಟೆಕ್ಸ್ಟ್ ಎಡಿಟರ್ ನಲ್ಲಿ ಓಪನ್ ಆಗಿದೆ. ಈ ಕೆಳಗಿನ ಕೋಡ್ ಅನ್ನು ಸ್ಕ್ರೀನ್ ಮೇಲೆ ತೋರಿಸಿದಂತೆ ಟೈಪ್ ಮಾಡಿ. ನಾನು ಕೋಡ್ ಅನ್ನು ವಿವರಿಸುತ್ತೇನೆ. ಮೊದಲನೆಯ ಸಾಲು ಸಂಖ್ಯೆಗಳ ಒಂದು ಅರೆಯನ್ನು ಡಿಕ್ಲೇರ್ ಮಾಡುತ್ತದೆ. ನ್ಯೂಮೆರಿಕಲ್ ಕಂಪ್ಯಾರಿಸನ್ ಆಪರೇಟರ್ ಈ ಎರಡು ವ್ಯಾಲ್ಯೂಗಳನ್ನು ಸಂಖ್ಯೆಗಳಂತೆ ಹೋಲಿಸುವುದು. $a ಮತ್ತು $b ಸ್ಪೆಷಲ್ ಪ್ಯಾಕೇಜ್ ಲೋಕಲ್ ವೇರಿಯಬಲ್ ಗಳಾಗಿವೆ. ಇದರಲ್ಲಿ ಹೋಲಿಸಬೇಕಾದ ವ್ಯಾಲ್ಯೂಗಳನ್ನು ಲೋಡ್ ಮಾಡಲಾಗಿದೆ. ಮತ್ತು ಈ ಸಾರ್ಟ್ ಎಂಬ ಫಂಕ್ಷನ್ ಸಂಖ್ಯೆಯನ್ನು ಏರಿಕೆ ಕ್ರಮದಲ್ಲಿ ಸಾರ್ಟ್ ಮಾಡುವುದು. ನಾವು ಈಗ ಪ್ರೋಗ್ರಾಂ ಅನ್ನು ಸೇವ್ ಮಾಡಿ ಎಕ್ಸಿಕ್ಯೂಟ್ ಮಾಡೋಣ. ಟರ್ಮಿನಲ್ ಗೆ ಬದಲಾಯಿಸಿ ಹೀಗೆ ಟೈಪ್ ಮಾಡಿ ಪರ್ಲ್ ಸಾರ್ಟ್ ಡಾಟ್ ಪಿಎಲ್ ಮತ್ತು ಎಂಟರ್ ಅನ್ನು ಒತ್ತಿ. ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಸಾರ್ಟ್ ಮಾಡಿರುವುದನ್ನು ನಾವು ನೋಡಬಹುದು. $exclamation ಎಂಬ ಇನ್ನೊಂದು ಸ್ಪೆಷಲ್ ವೇರಿಯಬಲ್ ಅನ್ನು ನಾವು ನೋಡೋಣ. $exclamation ಅನ್ನು ಸ್ಟ್ರಿಂಗ್ ಕಾಂಟೆಕ್ಸ್ಟ್ ನಲ್ಲಿ ಬಳಸಿದಾಗ ಸಿಸ್ಟಮ್ ಎರರ್ ಸ್ಟ್ರಿಂಗ್ ಅನ್ನು ರಿಟರ್ನ್ ಮಾಡುತ್ತದೆ. ಇಲ್ಲಿ ಅದರ ಬಳಕೆಯ ಒಂದು ಉದಾಹರಣೆ ಇದೆ. ಒಂದು ವೇಳೆ hello.txt ಎಂಬ ಫೈಲ್ ಇರದಿದ್ದರೆ ಅದು ಎರರ್ ಮೆಸೇಜ್ ಅನ್ನು ಹೀಗೆ ಪ್ರಿಂಟ್ ಮಾಡುವುದು: ಕೆನ್ನಾಟ್ ಓಪನ್ ಫೈಲ್ ಫಾರ್ ರೀಡಿಂಗ್, ನೋ ಸಚ್ ಫೈಲ್ ಆರ್ ಡೈರೆಕ್ಟರಿ. ನಾವು ಈಗ $@ ಎಂಬ ಇನ್ನೊಂದು ಸ್ಪೆಷಲ್ ವೇರಿಯಬಲ್ ಅನ್ನು ನೋಡೋಣ. ಇದು ವ್ಯಾಪಕವಾಗಿ ಬಳಸಲಾಗುತ್ತಿರುವ ಇನ್ನೊಂದು ವೇರಿಯಬಲ್ ಆಗಿದೆ. ಈವಲ್ ಅಥವಾ ರಿಕ್ವೈರ್ ಕಮಾಂಡ್ ನಿಂದ ರಿಟರ್ನ್ ಮಾಡಲಾದ ಎರರ್ ಮೆಸೇಜ್ ಅನ್ನು ಇದು ಹಿಂದಿರುಗಿಸುತ್ತದೆ. ಈ ಉದಾಹರಣೆಯು ಹೀಗೆ ಪ್ರಿಂಟ್ ಮಾಡುವುದು: ಕುಡ್ ನಾಟ್ ಡಿವೈಡ್ ಇಲ್ಲೀಗಲ್ ಡಿವಿಷನ್ ಬೈ ಜೀರೋ. $ ಇನ್ನೊಂದು ಸ್ಪೆಷಲ್ ವೇರಿಯಬಲ್ ಆಗಿದೆ. ಇದು ಈ ಸ್ಕ್ರಿಪ್ಟ್ ಅನ್ನು ರನ್ ಮಾಡುತ್ತಿರುವ ಪರ್ಲ್ ಇಂಟರ್ಪ್ರಿಟರ್ನ ಪ್ರೊಸೆಸ್ ಐಡಿಯನ್ನು ಹೊಂದಿದೆ. ಕಮಾಂಡ್ ಲೈನ್ ಮೇಲೆ ಸೂಚಿಸಲಾದ ಎಲ್ಲಾ ಫೈಲ್ಗಳಿಂದ ಪ್ರತಿಯೊಂದು ಸಾಲನ್ನು ಓದಲು ಡೈಮಂಡ್ ಆಪರೇಟರ್ ಅನ್ನು ಬಳಸಲಾಗುತ್ತದೆ. ಇದಕ್ಕಾಗಿ ನಾವು ಒಂದು ಉದಾಹರಣೆಯನ್ನು ನೋಡೋಣ. ಟರ್ಮಿನಲ್ ಅನ್ನು ಓಪನ್ ಮಾಡಿ ಮತ್ತು ಹೀಗೆ ಟೈಪ್ ಮಾಡಿ ಜಿಎಡಿಟ್ ಕಮಾಂಡ್ ಲೈನ್ ಡಾಟ್ ಪಿಎಲ್ ಎಂಪರ್ಸೆಂಟ್ ಮತ್ತು ಎಂಟರ್ ಅನ್ನು ಒತ್ತಿ. ಕಮಾಂಡ್ ಲೈನ್ ಡಾಟ್ ಪಿಎಲ್ ಎಂಬ ಫೈಲ್ ಈಗ ಜಿಎಡಿಟ್ ನಲ್ಲಿ ಓಪನ್ ಆಗಿರುತ್ತದೆ. ಸ್ಕ್ರೀನ್ ಮೇಲೆ ತೋರಿಸಿದಂತೆ ಕೋಡ್ ಅನ್ನು ಟೈಪ್ ಮಾಡಿ. ಫೈಲ್ ಅನ್ನು ಸೇವ್ ಮಾಡಿ. sample.txt ಎಂಬ ಫೈಲ್ನಲ್ಲಿ ನನ್ನ ಹತ್ತಿರ ಇರುವ ಟೆಕ್ಸ್ಟ್ ಅನ್ನು ನಾನು ನಿಮಗೆ ತೋರಿಸುತ್ತೇನೆ. ಈಗ ಪ್ರೋಗ್ರಾಂ ಅನ್ನು ಕಮಾಂಡ್ ಲೈನ್ ನಿಂದ ರನ್ ಮಾಡಿ. ಇದಕ್ಕಾಗಿ ಹೀಗೆ ಟೈಪ್ ಮಾಡಿ ಪರ್ಲ್ ಕಮಾಂಡ್ ಲೈನ್ ಡಾಟ್ ಪಿಎಲ್ ಸ್ಪೇಸ್ ಸ್ಯಾಂಪಲ್ ಡಾಟ್ txt ಮತ್ತು ಎಂಟರ್ ಅನ್ನು ಒತ್ತಿ. ಇದು sample.txt ಎಂಬ ಫೈಲ್ನಲ್ಲಿ ಇರುವ ಟೆಕ್ಸ್ಟ್ ಆಗಿದೆ. ಯಾವುದೇ ಫೈಲ್ಗಳನ್ನು ಸೂಚಿಸಿರದಿದ್ದರೆ ಅದು ಸ್ಟ್ಯಾಂಡರ್ಡ್ ಇನ್ಪುಟ್ ನಿಂದ ಎಂದರೆ ಕೀಬೋರ್ಡ್ ನಿಂದ ಓದುತ್ತದೆ. ಪರ್ಲ್ ಒಂದು ಅರೇ @ ದೊಡ್ಡಕ್ಷರ argv ಎಂಬ ಸ್ಪೆಷಲ್ ವೇರಿಯಬಲ್ ಅನ್ನು ಹೊಂದಿದೆ. ಇದು ಕಮಾಂಡ್ ಲೈನ್ನ ಎಲ್ಲಾ ವ್ಯಾಲ್ಯೂಗಳನ್ನು ಇಟ್ಟುಕೊಳ್ಳುತ್ತದೆ. @ದೊಡ್ಡಕ್ಷರ argv ಎಂಬ ಅರೇಯನ್ನು ಬಳಸುವಾಗ ವೇರಿಯಬಲ್ಗಳನ್ನು ಡಿಕ್ಲೇರ್ ಮಾಡುವ ಅಗತ್ಯವಿಲ್ಲ. ಕಮಾಂಡ್ ಲೈನ್ನಿಂದ ವ್ಯಾಲ್ಯೂಗಳು ಈ ವೇರಿಯಬಲ್ನಲ್ಲಿ ತಾನಾಗಿಯೇ ಇರಿಸಲ್ಪಡುತ್ತದೆ. ಈಗ ನಾವು ಗ್ಲೋಬಲ್ ಸ್ಪೆಷಲ್ ಕಾನ್ಸ್ಟೆಂಟ್ ಗಳನ್ನು ನೋಡೋಣ. __END_ ಎಲ್ಲ ದೊಡ್ಡಕ್ಷರಗಳು ಪ್ರೋಗ್ರಾಂನ ಲಾಜಿಕಲ್ ಎಂಡ್ ಅನ್ನು ಸೂಚಿಸುತ್ತದೆ. ಈ ಸ್ಪೆಷಲ್ ವೇರಿಯಬಲ್ನ ನಂತರ ಬರುವ ಯಾವುದೇ ಟೆಕ್ಸ್ಟ್ ಅನ್ನು ಕಡೆಗಣಿಸಲಾಗುತ್ತದೆ. __ಫೈಲ್ _ ಎಲ್ಲ ದೊಡ್ಡಕ್ಷರಗಳು ಈ ಘಟ್ಟದಲ್ಲಿ ಬಳಸುವ ಪ್ರೋಗ್ರಾಂನ ಫೈಲ್ನ ಹೆಸರನ್ನು ಸೂಚಿಸುತ್ತದೆ. __ಲೈನ್ ಎಲ್ಲ ದೊಡ್ಡಕ್ಷರಗಳು __ ಈಗಿನ ಲೈನ್ ನಂಬರ್ ಅನ್ನು ಸೂಚಿಸುತ್ತದೆ. __ಪ್ಯಾಕೇಜ್ ಎಲ್ಲ ದೊಡ್ಡಕ್ಷರಗಳು __ ಕಂಪೈಲ್ ಮಾಡುವ ಸಮಯದಲ್ಲಿ ಈಗಿನ ಪ್ಯಾಕೇಜ್ ನೇಮ್ ಅನ್ನು ಅಥವಾ ಈಗಿನ ಪ್ಯಾಕೇಜ್ ಇಲ್ಲದಿದ್ದರೆ ಅನ್ಡಿಫೈನ್ಡ್ ಎಂದು ಸೂಚಿಸುತ್ತದೆ. ಗ್ಲೋಬಲ್ ಸ್ಪೆಷಲ್ ಕಾನ್ಸ್ಟೆಂಟ್ ಗಳನ್ನು ಹೇಗೆ ಬಳಸಲಾಗುವುದು ಎಂಬುದರ ಬಗ್ಗೆ ನಾವು ಒಂದು ಸ್ಯಾಂಪಲ್ ಪ್ರೋಗ್ರಾಂ ಅನ್ನು ನೋಡುವೆವು. ಟರ್ಮಿನಲ್ ಅನ್ನು ಓಪನ್ ಮಾಡಿ ಮತ್ತು ಹೀಗೆ ಟೈಪ್ ಮಾಡಿ ಜಿಎಡಿಟ್ ಸ್ಪೆಷಲ್ ಕಾನ್ಸ್ಟೆಂಟ್ ಡಾಟ್ ಪಿಎಲ್ ಎಂಪರ್ಸೆಂಟ್ ಮತ್ತು ಎಂಟರ್ ಅನ್ನು ಒತ್ತಿ. ಸ್ಪೆಷಲ್ ಕಾನ್ಸ್ಟೆಂಟ್ ಡಾಟ್ ಪಿಎಲ್ ಎಂಬ ಫೈಲ್ ಈಗ ಜಿಎಡಿಟ್ ನಲ್ಲಿ ಓಪನ್ ಆಗಿರುತ್ತದೆ. ಸ್ಕ್ರೀನ್ನ ಮೇಲೆ ತೋರಿಸಿದಂತೆ ಈ ಕೆಳಗಿನ ಕೋಡ್ ಅನ್ನು ಟೈಪ್ ಮಾಡಿ. ನಾನು ಈಗ ಕೋಡ್ ಅನ್ನು ವಿವರಿಸುತ್ತೇನೆ.
ವಿಶೇಷ ಅಕ್ಷರಗಳಾದ ಪ್ಯಾಕೇಜ್ ಫೈಲ್ ಲೈನ್ಗಳು ಪ್ರೋಗ್ರಾಂನ ಈ ಘಟ್ಟದಲ್ಲಿ ಕ್ರಮವಾಗಿ ಪ್ಯಾಕೇಜ್ ನೇಮ್ ಈಗಿನ ಫೈಲ್ ನೇಮ್ ಮತ್ತು ಲೈನ್ ನಂಬರ್ ಗಳನ್ನು ಪ್ರತಿನಿಧಿಸುತ್ತದೆ ನಾವು ಪ್ರೋಗ್ರಾಂ ಅನ್ನು ಎಕ್ಸಿಕ್ಯೂಟ್ ಮಾಡೋಣ ಟರ್ಮಿನಲ್ ಗೆ ಬದಲಾಯಿಸಿ ಮತ್ತು ಹೀಗೆ ಟೈಪ್ ಮಾಡಿ ಪರ್ಲ್ ಸ್ಪೆಷಲ್ ಕಾನ್ಸ್ಟೆಂಟ್ ಡಾಟ್ ಪಿಎಲ್ ಮತ್ತು ಎಂಟರ್ ಅನ್ನು ಒತ್ತಿ ನಾವು ಪ್ರೋಗ್ರಾಂನ ಈಗಿನ ಪ್ಯಾಕೇಜ್ನ ಹೆಸರು ಫೈಲ್ ನೇಮ್ ಮತ್ತು ಲೈನ್ ನಂಬರ್ ಗಳನ್ನು ನೋಡಬಹುದು ಇಲ್ಲಿಗೆ ನಾವು ಈ ಟ್ಯುಟೋರಿಯಲ್ ನ ಕೊನೆಗೆ ಬಂದಿದ್ದೇವೆ ಸಂಕ್ಷಿಪ್ತವಾಗಿ ಈ ಟ್ಯುಟೋರಿಯಲ್ ನಲ್ಲಿ ನಾವು ಪರ್ಲ್ ನಲ್ಲಿ ಸಾಮಾನ್ಯವಾಗಿ ಬಳಸಲಾಗುವ ಕೆಲವು ಸ್ಪೆಷಲ್ ವೇರಿಯಬಲ್ ಗಳ ಬಗ್ಗೆ ಕಲಿತಿದ್ದೇವೆ ಒಂದು ಅಸೈನ್ಮೆಂಟ್ ಕೆಳಗಿನ ಸಂಖ್ಯೆಗಳ ಅರೇಯನ್ನು ಏರಿಕೆ ಮತ್ತು ಇಳಿಕೆಯ ಕ್ರಮದಲ್ಲಿ ಸಾರ್ಟ್ ಮಾಡಲು ಒಂದು ಪರ್ಲ್ ಸ್ಕ್ರಿಪ್ಟ್ ಅನ್ನು ಬರೆಯಿರಿ ಗಮನಿಸಿ ಇಳಿಕೆಯ ಕ್ರಮಕ್ಕಾಗಿ ಹೋಲಿಕೆಗಾಗಿ ಕೆಳಗಿನ ಕೋಡ್ ಅನ್ನು ಉಪಯೋಗಿಸಿ ವೈಲ್ ಲೂಪ್ ಅನ್ನು ಬಳಸಿ ಸಾರ್ಟ್ ಮಾಡಲಾದ ಫಲಿತಾಂಶವನ್ನು ಮತ್ತು ಸ್ಪೆಷಲ್ ವೇರಿಯಬಲ್ ಡಾಲರ್ ಅಂಡರ್ಸ್ಕೋರ್ ಅನ್ನು ಪ್ರಿಂಟ್ ಮಾಡಿ ಪ್ರೋಗ್ರಾಂ ಅನ್ನು ಸೇವ್ ಮಾಡಿ ಮತ್ತು ಎಕ್ಸಿಕ್ಯೂಟ್ ಮಾಡಿ ಈಗ ಫಲಿತಾಂಶವನ್ನು ಪರೀಕ್ಷಿಸಿ ಈ ಕೆಳಗಿನ ಲಿಂಕ್ ನಲ್ಲಿ ಲಭ್ಯವಿರುವ ವಿಡಿಯೋ ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದ ಸಾರಾಂಶವಾಗಿದೆ ದಯವಿಟ್ಟು ಇದನ್ನು ಡೌನ್ಲೋಡ್ ಮಾಡಿ ವೀಕ್ಷಿಸಿ ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪ ತಂಡವು ಕಾರ್ಯಶಾಲೆಗಳನ್ನು ನಡೆಸುತ್ತದೆ ಮತ್ತು ಆನ್ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣ ಪತ್ರವನ್ನು ಕೊಡುತ್ತದೆ ಹೆಚ್ಚಿನ ವಿವರಗಳಿಗೆ ದಯವಿಟ್ಟು ಇಲ್ಲಿಗೆ ಬರೆಯಿರಿ ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಎನ್ಎಂಇಐಸಿಟಿ ಎಂಎಚ್ಆರ್ಡಿ ಮೂಲಕ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಭಾರತ ಸರ್ಕಾರದ ಆಧಾರವನ್ನು ಪಡೆದಿದೆ ಈ ಮಿಷನ್ನಿನ ಬಗ್ಗೆ ಹೆಚ್ಚಿನ ಮಾಹಿತಿಯು ಈ ಕೆಳಗಿನ ಲಿಂಕ್ನಲ್ಲಿ ಲಭ್ಯವಿರುತ್ತದೆ ಐಐಟಿ ಬೊಂಬೈಯಿಂದ ಸ್ಕ್ರಿಪ್ಟ್ನ ಅನುವಾದಕಿ ಸಂಧ್ಯಾ ಪುಣೇಕರ್ ಹಾಗೂ ಪ್ರವಾಚಕ ನವೀನ್ ಭಟ್ ಉಪ್ಪಿನಪಟ್ಟಣ ವಂದನೆಗಳು